ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಖಾಸಗಿ ಶಾಲಾ ವಿದ್ಯಾರ್ಥಿಗಳಿಗೆ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ನ ಮಾಡಿ. ಏನಂದರೆ 2021 ಸಾಲಿನ ನಮಗೆ ಖಾಸಗಿ ಶಾಲೆಗಳಲ್ಲಿ ಏನಂದರೆ ಅಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೆಚ್ಚುವರಿ ಫೀಸನ್ನು ಕಟ್ಟಬೇಕು ಅಂತ ಆದೇಶ ಮಾಡಿದರು. ಆ ಫೀಸ್ನ ಕೂಡ ಕಟ್ಟಿದ್ರು, ಅದು ಕೂಡ ಕ್ವಾರ್ಟರ್ ರನ್ ಆಗ್ತಾ ಇತ್ತು. ಈಗ ಫೈನಲ್ ಆಗಿ ರಾಜ್ಯ ಸರ್ಕಾರದಿಂದ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಏನಂದರೆ ನೀವು ಯಾರ್ಯಾರು ಹೆಚ್ಚು ಫೀಸ್ ಕಟ್ಟಿದ್ದೀರಾ ಹೆಚ್ಚುವರಿ ಶುಲ್ಕವನ್ನು ವಾಪಸ್ ನೀಡಬೇಕು ಅಂತ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ. ಇದನ್ನು ಚಾಚುತಪ್ಪದಲ್ಲಿ ಅವರು ಫಾಲೋ ಮಾಡಬೇಕು, ಫಾಲೋ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. 2021 ಸಾಲಿನಲ್ಲಿ ನಮಗೆ ಶೇಕಡ 30%ರಷ್ಟು ಶುಲ್ಕ ಕಡಿತ ಮಾಡುವಂತೆ ಸರ್ಕಾರ ಆದೇಶ ಹೊರಡಿಸಿತ್ತು. ಆದರೆ ಇದನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗಿದ್ರು, ಪ್ರೈವೇಟ್ ಸ್ಕೂಲ್ಗಳು ಕೋರ್ಟ್ಗೆ ಹೋಗಿದ್ರು. ಈಗ ಇದ್ರ ಬಗ್ಗೆ ತೀರ್ಪು ಕೂಡ ಕೋರ್ಟ್ ನೀಡಿದಂತೆ. ಇದೇ ರೀತಿ ಶೇಕಡ 15%ರಷ್ಟು ಪಡೆಯುವಂತೆ ಆದೇಶಿಸಿದೆ, ಅಂದರೆ ಬೋನಸ್ ಶುಲ್ಕದಲ್ಲಿ ಶೇಕಡ 15%ರಷ್ಟು ಪಡೆಯಬೇಕು ಅಂತ ಆದೇಶ ಮಾಡಿದೆ. ಹೈಕೋರ್ಟ್ ಆದೇಶ ಮಾಡಿರೋ ಪ್ರಕಾರ ಸರ್ಕಾರ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದೆ. ಏನಂದರೆ ಹೆಚ್ಚುವರಿ ಶುಲ್ಕವನ್ನು ತಗೊಂಡಿರೋ ನೀವು ವಾಪಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸು. ಇದೇ ಥರ ಹೆಚ್ಚಿನ ಅಪ್ಡೇಟ್ಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.